जिला मट्टद क्रीडाकूट के आय्क क्रीडापटुगळिगे समवस्त्र वितरणा कार्यक्रम किरिमंजेश्वर सरकारी प्रौढ़शाली नड़यितु। ಶಾಸಕ ಗುರುರಾಜ್ ಗಂಟಿಹೊಳೆಯವರು ಸಮವಸ್ತ್ರವನ್ನ ವಿತರಿಸಿ ಮಾತನಾಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಮಕ್ಕಳು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆಯಲು ಸಾಧ್ಯ ಎಂದರು. 300 ಟ್ರೀಸ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದೆವು. ಎಲ್ಲ ಮಾಸ್ಟರ್ಗೆಲ್ಲ ಕರೀಲಿಕ್ಕೆ ಹೋಗಿಲ್ಲ, ನೀವು ನೀವು ನಿಮ್ಮ ಬಿಸಿಯಲ್ಲಿ ಇರ್ತೀರಿ, ಕಾರ್ಯಕ್ರಮ ಹೆಚ್ಚಾಗಬಾರ್ದು ಅಂತ ಹೇಳಲಿಲ್ಲ. ವಿಷಯ ಇಷ್ಟೇ, ನಮ್ಮ ಕ್ಷೇತ್ರವನ್ನು ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಏನು ಮಾಡಿ ತೋರಿಸ್ಬೋದು ಅನ್ನುವಂಥ ಒಂದೊಂದು ಉದಾಹರಣೆಗಳು ಅಲ್ಲಲ್ಲಲ್ಲಲ್ಲಿ ನೋಡ್ತಾ ಇರ್ತೇನೆ. ಒಂದಷ್ಟು ಮಾಸ್ಟರ್ಗಳು ಹೇಳ್ತಾರೆ, ಒಂದಷ್ಟು ಬಿ ಇ ಅವರು ಹೇಳಿದರು. ಪ್ರತಿಭಾವಂತ ಶಿಕ್ಷಕರು, ಟ್ಯಾಲೆಂಟೆಡ್ ಮಾಸ್ಟರು, ಅವರ ಟ್ಯಾಲೆಂಟ್ ಹೇಗೆ ಕೇಳಿದರೆ ಶಾಲೆಗೆ ಯಾರ್ಯಾರಿಂದನೂ ಡೊನೇಷನ್ ತರಿಸ್ತಾರೆ, ಏನೇನೋ ವಿಶೇಷವಾಗಿ ಕಲಿಸಿ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸ್ತಾರೆ. ಸೊ ಅಂಥದ್ದನ್ನು ಸಪೋರ್ಟ್ ಮಾಡಿದಾಗ, ಹೊಸ ಸೃಷ್ಟಿಯನ್ನು ಮಾಡೋದು ಬೇಡ, ಅಂಥದ್ದಕ್ಕೆ ಬೆನ್ನಿಗಿದ್ದೇವೆ ಅಂತ ತೋರಿಸ್ಕೊಂಡಾಗ ಅದೆಲ್ಲವೂ ಗ್ಯಾದರ್ ಆಗಿ ಶಾಲೆ ಅನ್ನುವಂಥದ್ದು ಒಂದು ಮಾದರಿ ಆಗ್ಲಿಕ್ಕೆ ಹೋಗ್ತದೆ. ನಾನು ಕಂಡ ಹಾಗೆ ಒಂದು 3 ತಿಂಗಳಲ್ಲಿ ಬೈಂದೂರು ಅನ್ನೋದು, ಬೈಂದೂರಿನ ಶಿಕ್ಷಕರು ಅನ್ನುವಂಥವ್ರು, ಬೈಂದೂರಿನ ಎಸ್ ಡಿ ಎಮ್ ಸಿಗಳು, ಬೈಂದೂರಿನ ಮಕ್ಕಳು ಮತ್ತು ಶಿಕ್ಷಣ ನಮ್ಮ ಬಿ ಒ ಒಟ್ಟು ಅವರ ಆಫೀಸ್ ಸಿಸ್ಟಮ್ ಇದೆಲ್ಲವನ್ನು ಕಂಡಾಗ ನಮ್ಮ ಕ್ಷೇತ್ರದಲ್ಲಿ ಇಂಥದ್ದೊಂದು ವಿಶೇಷ ಯೋಜನೆಯನ್ನು ಮಾಡುವುದಕ್ಕೆ ಸರಿಯಾದ ಅವಕಾಶ ಇದೆ ಅಂತ ನನಗೆ ಅನ್ನಿಸಿತು. ತಾಲೂಕು ಕ್ರೀಡಾಧಿಕಾರಿ ಚಂದ್ರಶೇಖರ್ ಶೆಟ್ಟಿಯವರು ಮಾತನಾಡಿ, ಕೆನರಾ ಬ್ಯಾಂಕ್ ವತಿಯಿಂದ ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಲಾಗಿದೆ. ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕೊಲ್ಲೂರಿನಲ್ಲಿ ಒಂದು ರಾಜ್ಯ ಮಟ್ಟದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ವಿಜೇತರಾದಂಥ ಕ್ರೀಡಾಪಟುಗಳು ಇರ್ತಾರೆ. ನಾವೇನು ಪ್ರೌಢಶಾಲೆ ಅಂತೇವೆ, ಅಲ್ಲಿ ಸುಮಾರು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು 19 ಈವೆಂಟ್ಗಳಲ್ಲಿ ಬಾಲಕರು ಮತ್ತು 19 ಈವೆಂಟ್ಗಳಲ್ಲಿ ಬಾಲಕಿಯರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಅಲ್ಲಿಯೇ ಕೂಡ 8ನೇ ತರಗತಿ ಉನ್ನತೀಕರಿಸಿದ ಪ್ರೌಢಶಾಲಾ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೂಡ 10 ಬಾಲಕರ ವಿಭಾಗ ಮತ್ತು 10 ಬಾಲಕಿಯರ ವಿಭಾಗದಲ್ಲಿ 20 ಈವೆಂಟ್ ಅಲ್ಲಿ ಕೊಲ್ಲೂರಲ್ಲಿ ನಡೆದಿದೆ. ವಿಭಾಗಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ನಿನ್ನೆ ಬಾಡದಲ್ಲಿ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಅತ್ಯುತ್ತಮವಾಗಿ ಆ ಗ್ರೌಂಡ್ ಅನ್ನು ಹೊಸದಾಗಿ ಮಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕೂಡ ಬಾಲಕರ ವಿಭಾಗದಲ್ಲಿ 10 ವಿಭಾಗ, ಬಾಲಕಿಯರ ವಿಭಾಗದಲ್ಲಿ 10 ವಿಭಾಗದಲ್ಲಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ. ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೇಖರ್ ಕಾರ್ವಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶೇಷವಾಗಿ ಕ್ರೀಡಾ ಸಮವಸ್ತ್ರ ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಕಿರಿಮಂಜೇಶ್ವರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀರಿ. ಮಕ್ಕಳೆಲ್ಲರೂ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಲ್ಲಿ ವಲಯ ಮಟ್ಟ ಇರಬಹುದು, ಈಗ ನೀವು ತಾಲೂಕು ಮಟ್ಟದಲ್ಲಿರಬಹುದು, ಗೆಲುವನ್ನು ಸಾಧಿಸಿ ಜಿಲ್ಲಾ ಮಟ್ಟಕ್ಕೆ ನೀವು ಸಾಗುವಂಥ ಹಂತದಲ್ಲಿ ಎಲ್ರಿಗೂ ಕೂಡ ಒಂದು ಉತ್ತಮವಾದ ಕ್ರೀಡಾ ಸಮವಸ್ತ್ರ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಎಲ್ಲ ಚಟುವಟಿಕೆಗಳನ್ನು ಅಂದರೆ ಪ್ರಯತ್ನಗಳನ್ನು ಸಂಬಂಧಪಟ್ಟ ದೈಹಿಕ ಶಿಕ್ಷಕರು ಇರ್ಬೋದು ನೀವೆಲ್ಲ ಸೇರಿ ಮಾಡಿದ್ದೀರಿ. ಆದ್ದರಿಂದ ಇವತ್ತು ಒಂದು ಒಳ್ಳೆಯ ಸಮವಸ್ತ್ರ ನಮ್ಮಿಲ್ಲಿಂದ ಸಾಗುವಂಥ ಮಕ್ಕಳಿಗೆ ಬೇಕು ಅನ್ನೋಂಥ ಉದ್ದೇಶವನ್ನು ಈಡೇರಿಸಿಕೊಳ್ಳಲಿಕ್ಕೆ ನಿಮ್ಮ ಪ್ರಯತ್ನ ಮಾಡಿದ್ದೀರಿ. ಆ ಪ್ರಯತ್ನಕ್ಕೆ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯತ್ ಅದರ ಜೊತೆ ಜೊತೆಗೆ ಕೆನರಾ ಬ್ಯಾಂಕ್ನ ಡಿ ಎಮ್ ಆದ ಸಹಕಾರವನ್ನು ನೀಡಿದರು. ಅದರಿಂದ ನಿಮಗೆ ಒಂದು ಒಳ್ಳೆಯ ಸಮವಸ್ತ್ರ ಸಿಗುವಂತಾಗಿದೆ. ಅವಿಭಾಷರವರಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗೇಶ್ ನಾಯಕ್, ಕೆನರಾ ಬ್ಯಾಂಕಿನ ಉಡುಪಿ ಡಿವಿಷನಲ್ ಮ್ಯಾನೇಜರ್ ವಿಭಾಷ್ ಕುಮಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಈಶ್ವರ್, ಶಾಲಾ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಪಿಲ್ಲವ, ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್ ಶೆಟ್ಟಿ, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸತೀಶ್, ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ರವಿಶಂಕರ್ ಹೆಗ್ಡೆ, ಉಡುಪಿ ಜಿಲ್ಲಾ ಗ್ರೇಡ್ 1ರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ್ ಜಿ, ಸಚಿನ್ ಕುಮಾರ್ ಶೆಟ್ಟಿ, ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಪಿಲ್ಲವ ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಮೈಸೂರು.